ರಾಮನಿಗೆ ಜನ್ಮಭೂಮಿ ಸಿಕ್ಕಿದ್ದು ಹೇಗೆ ಅನ್ನೋ ಪ್ರಶ್ನೆ ನಮ್ಮನ್ನೆಲ್ಲವನ್ನ ಕೂಡ ಕಾಡ್ತಾ ಇದೆ. ಎಸ್, ರಾಮನಿಗೆ ಜನ್ಮಭೂಮಿ ಸಿಕ್ಕಿದ್ದು ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಅದಕ್ಕೆ ಹಲವು ರೀತಿಯಾಗಿ ಕೇಳ್ತಾ ಇದ್ವಿ. ಆದರೆ ನಿಜವಾದ ಕಾರಣ ಏನು, ಯಾವ ರೀತಿಯಾಗಿ ಸಿಕ್ತು, ಎದರಿಂದ ಸಿಕ್ತು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಪುರಾತತ್ವ ಇಲಾಖೆ ಜೊತೆಗೆ ಅಭಿಪ್ರಾಯಗಳು ಅಂತ ಹೇಳ್ತಾ ಇದ್ರು. ಆದರೆ ನಿಜವಾಗಿಯೂ ಕೂಡ ರಾಮನ ಜನ್ಮಭೂಮಿಯಿಂದ ರಾಮನಿಗೆ ಸಿಕ್ಕಂತಹ ಹೇಗೆ ಅಂತ ಹೇಳಿ ಅಯೋಧ್ಯೆ ಸಿಗಲು ಸ್ಕಂದ ಕಾರಣ, ಸ್ಕಂದ ಪುರಾಣವೇ ಕಾರಣ. ಇದರಲ್ಲಿ ಶತಮಾನಗಳ ವಿವಾದ ಇತ್ಯರ್ಥಕ್ಕೆ ಸಾಕ್ಷಿ ಸಿಕ್ಕಿದ್ದು ಇಲ್ಲೇ. ಯಾವ ಪುರಾಣವನ್ನು ಆಧರಿಸಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಕೊಟ್ಟಿದೆ ಅಂದಾಗ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ರಾಮನಿಗೆ ಅಯೋಧ್ಯೆ ಸಿಗಲು ಕಾರಣವೇ ಈ ಸ್ಕಂದ ಪುರಾಣ. ಸುಪ್ರೀಂ ಕೋರ್ಟ್ ಸ್ಕಂದ ಪುರಾಣವು ರಾಮ ಜನ್ಮಸ್ಥಾನವನ್ನ ಗುರುತಿಸುತ್ತಿದೆ ಅಂತ ತೀರ್ಪಿನಲ್ಲಿ ಉಲ್ಲೇಖವನ್ನ ಮಾಡಿದೆ. ರಾಮಾಯಣದ ಮೂಲಕ ಕೃತಿ ವಾಲ್ಮೀಕಿ ರಾಮಾಯಣವು ಕೂಡ ಅಯೋಧ್ಯೆ ರಾಮನ ಜನ್ಮಭೂಮಿ ಅಂದಷ್ಟೇ ಹೇಳುತ್ತೆ. ಸ್ಕಂದ ಪುರಾಣದ ವೈಷ್ಣವ ಕಾಂಡದ ಅಯೋಧ್ಯೆ ಮಹಾತ್ಮ ಅಧ್ಯಾಯದಲ್ಲಿ ರಾಮನ ಜನ್ಮಸ್ಥಾನವನ್ನ ಗುರುತಿಸಲಾಗಿದೆ. ಇದೆಲ್ಲವನ್ನ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗುತ್ತೆ. ಈಶಾನ್ಯ ದಿಕ್ಕಿನಲ್ಲಿರುವಂತಹ ಜಾಗವೇ ರಾಮ ಜನ್ಮಸ್ಥಾನ. ಮೋಕ್ಷ ಸ್ಥಾನವಾಗಿರುವ ಈ ಸ್ಥಳವು ವಿಘ್ನೇಶ್ವರದ ಪೂರ್ವ ದಿಕ್ಕಿನಲ್ಲಿದೆ, ಶಿಷ್ಟದ ಉತ್ತರ ದಿಕ್ಕಿನಲ್ಲಿದೆ, ಲಾಮಾಸ್ವ ಆಶ್ರಮದ ಪಶ್ಚಿಮ ದಿಕ್ಕಿನಲ್ಲಿದೆ ಅಂತ ಶ್ಲೋಕದಲ್ಲಿ ಉಲ್ಲೇಖವಿದೆ. ಈ ಶ್ಲೋಕವನ್ನು ಆಧಾರವಾಗಿಟ್ಕೊಂಡು ಅದರಲ್ಲಿನ ವಿವರಗಳನ್ನು ಸುಪ್ರೀಂ ಕೋರ್ಟ್ ಪರಿಶೀಲಿಸಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಏನೇನಿದೆ ಅಂತ ಹೇಳಿ ಅಂಶಗಳು, ರಾಮ ಜನ್ಮಸ್ಥಾನದಲ್ಲಿರುವಂಥ ಬಾಬರಿ ಮಸೀದಿ ಅಂತ ಉಲ್ಲೇಖಿಸಲಾಗಿದೆ ಅದರಲ್ಲಿ, ರಾಮ ಜನ್ಮಭೂಮಿಯ ಮೇಲೆ ಮಸೀದಿ ಕಟ್ಟಲಾಗಿದೆ ಅನ್ನೋದು ಸಾಹಿತ್ಯಿಕ ಮತ್ತು ಮೌಖಿಕ ಸಾಕ್ಷ್ಯಗಳು ಕೂಡ ಇದೆ. ಮಸೀದಿಯ ನಿರ್ಮಾಣಕ್ಕೂ ಮುನ್ನವೇ ಹಿಂದೂಗಳು ರಾಮ ಜನ್ಮಭೂಮಿ ಅಂತ ಆರಾಧಿಸ್ತಾ ಇದ್ರು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹಾಗಾಗಿ ಸ್ಕಂದ ಪುರಾಣವು ರಾಮ ಜನ್ಮಸ್ಥಾನ ಗುರುತಿಸುತ್ತೆ ಅಂತ ಸುಪ್ರೀಂ ತನ್ನ ತೀರ್ಪಿನಲ್ಲಿ ಹೇಳಿದೆ. ಎಸ್, ಸುಪ್ರೀಂ ಕೋರ್ಟ್ ಸ್ಕಂದ ಪುರಾಣವು ರಾಮ ಜನ್ಮಸ್ಥಾನವನ್ನು ಗುರುತಿಸುತ್ತಿದೆ ಅಂತ ತೀರ್ಪಿನಲ್ಲಿ ಉಲ್ಲೇಖವನ್ನ ಮಾಡಿದೆ. ಸ್ಕಂದ ಪುರಾಣವೇ ಈಗ ರಾಮನಿಗೆ ಅಯೋಧ್ಯೆ ಸಿಗೋಕೆ ಕಾರಣವಾಗಿದ್ದು ಅದೇ ಬಲವಾದಂಥ ಕಾರಣ. ರಾಮಾಯಣದ ಮೂಲಕ ಕೃತಿ ವಾಲ್ಮೀಕಿ ರಾಮಾಯಣವು ಅಯೋಧ್ಯೆ ರಾಮನ ಜನ್ಮಭೂಮಿ ಅಂತ ಅಷ್ಟೇ ಹೇಳುತ್ತೆ. ಸ್ಕಂದ ಪುರಾಣದ ವೈಷ್ಣವ ಕಾಂಡದ ಅಯೋಧ್ಯೆ ಮಹಾತ್ಮ ಅಧ್ಯಾಯದಲ್ಲಿ ರಾಮನ ಜನ್ಮಸ್ಥಾನವನ್ನ ಕೂಡ ಗುರುತಿಸಲಾಗಿದೆ. ಈಶಾನ್ಯ ದಿಕ್ಕಿನಲ್ಲಿರುವಂತಹ ಜಾಗವೇ ರಾಮ ಜನ್ಮಸ್ಥಾನ. ಮೋಕ್ಷ ಸ್ಥಾನವಾಗಿರುವಂತಹ ಈ ಸ್ಥಳವು ವಿಘ್ನೇಶ್ವರದ ಪೂರ್ವ ದಿಕ್ಕಿನಲ್ಲಿದೆ, ವಶಿಷ್ಠದ ಉತ್ತರ ದಿಕ್ಕಿನಲ್ಲಿದೆ, ಲಾಮಾಸ ಆಶ್ರಮದ ಪಶ್ಚಿಮ ದಿಕ್ಕಿನಲ್ಲಿದೆ ಅಂತ ಶ್ಲೋಕದಲ್ಲಿ ಉಲ್ಲೇಖವಿದೆ ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡುತ್ತೆ. ಈ ಶ್ಲೋಕವನ್ನ ಆಧಾರವಾಗಿಟ್ಟುಕೊಂಡು ಅದರಲ್ಲಿನ ವಿವರಗಳನ್ನ ಸುಪ್ರೀಂ ಕೋರ್ಟ್ ಪರಿಶೀಲಿಸಿದೆ. ಯಾವುದನ್ನ, ಸ್ಕಂದ ಪುರಾಣದಲ್ಲಿರುವಂತಹ ವಿಚಾರಗಳನ್ನ, ಎಲ್ಲಾ ಸ್ಥಳಗಳು ಶ್ಲೋಕ ಉಲ್ಲೇಖಿಸಿರುವಂತಹ ಜಾಗದಲ್ಲೇ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಶ್ಲೋಕದಲ್ಲಿ ಉಲ್ಲೇಖಿಸಿರುವಂತಹ ದಿಕ್ಕಿನಲ್ಲಿಯೇ ರಾಮ ಮಂದಿರ ಇದೆ. ಈಗಲೂ ಈ ಸ್ಥಳಗಳು ಇವೆ. ಹಲವು ಬಾರಿ ಈ ಸ್ಥಳಗಳ ದರ್ಶನವನ್ನ ಪಡೆದ ಬಗ್ಗೆ ಮೌಖಿಕ ಸಾಕ್ಷ್ಯವನ್ನ ಕೂಡ ಸುಪ್ರೀಂ ಕೋರ್ಟ್ ಸಂಗ್ರಹಿಸಿದೆ. ಬ್ರಿಟಿಷರ ಕಾಲದಲ್ಲಿ ಈ ಸ್ಥಳಗಳನ್ನ ಗುರುತಿಸುವ ಸಲುವಾಗಿ ಕಲ್ಲಿನ ನಾಮಫಲಕವನ್ನ ಹಾಕಲಾಗಿತ್ತು. ಎಲ್ಲವನ್ನ ತೀರ್ಪಿನಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗಿದ್ದಾರೆ. ಗೆಜೆಟ್ಗಳಲ್ಲಿ ವಿವಾದಿತ ಸ್ಥಳವನ್ನ ರಾಮ ಜನ್ಮಸ್ಥಾನದಲ್ಲಿರುವ ಬಾಬರಿ ಮಸೀದಿ ಅಂತ ಉಲ್ಲೇಖಿಸಲಾಗಿದೆ. ಸುಪ್ರೀಂ ಹೇಳುತ್ತೆ, ಗೆಜೆಟ್ಗಳಲ್ಲಿರುವಂತಹ ಅಂಶ ವಿವಾದಿತ ಸ್ಥಳವನ್ನ ಏನಂತ ಹೇಳುತ್ತೆ ಅಂದ್ರೆ ರಾಮ ಜನ್ಮಸ್ಥಾನದಲ್ಲಿರುವಂತಹ ಬಾಬರಿ ಮಸೀದಿ ಅಂತ ಉಲ್ಲೇಖಿಸಲಾಗುತ್ತೆ. ಅದನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ, ರಾಮ ಜನ್ಮಭೂಮಿಯ ಮೇಲೆ ಮಸೀದಿ ಕಟ್ಟಲಾಗಿದೆ ಅನ್ನೋದು ಸಾಹಿತ್ಯಿಕ ಮತ್ತು ಮೌಖಿಕ ಸಾಕ್ಷ್ಯಗಳು ಸಾಬೀತು ಮಾಡಿದೆ ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ಮಸೀದಿ ನಿರ್ಮಿಸುವುದಕ್ಕೂ ಮುನ್ನವೇ ಹಿಂದೂಗಳು ಇದನ್ನ ರಾಮ ಜನ್ಮಭೂಮಿ ಅಂತ ಆರಾಧಿಸ್ತಾ ಇದ್ರು ಅನ್ನೋದನ್ನ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಹೇಳಿರುವ ಅಂಶಗಳು.